ಅಂತಕ್ಕೆ ಮೇಲೆ ನಾವು ಇಲ್ಲಿಂದ नमस्कार वीक्षकरे दृश्य नोड़ता बेंगलूर नडस्ता रैतर परेड गे महिळेयरु कूड़ा साथ कोड्तिदारे अखिल भारत जनवादी महिला संघटने सेरदंते इतर प्रगतिपर महिला संघटने कूड़ा इवत्तु रैतर होराटदल्लि भागियागिदारे ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿರತಕ್ಕಂತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷ ಆಗಿರತಕ್ಕಂತ ದೇವಿ ಅವರು ನಮ್ಮ ಜೊತೆ ಇದ್ದಾರೆ ಹೇಳಿ ಮೇಡಂ ರೈತರ ಹೋರಾಟಕ್ಕೆ ನೀವು ಯಾವ ರೀತಿ ಆಗಿರತಕ್ಕಂತ ಬೆಂಬಲವನ್ನ ಕೊಟ್ಟಿದ್ದೀರಿ ಈಗಾಗ್ಲೇ 100 ಕ್ಕೆ 85 ಈಗ ಕಳಬೇಕಾ 100 ಕ್ಕೆ 85% ಮಹಿಳೆಯರು ಕೃಷಿಯನ್ನ ನಂಬಿ ಬದುಕನ್ನ ನಡೆಸ್ತಾ ಇರತಕ್ಕಂತದ್ದು ಅದು ಹಾಲು ಉತ್ಪಾದನೆಯಲ್ಲಿ ಇರಬಹುದು ನಾಟಿ ಮಾಡೋದ್ರಲ್ಲಿ ಇರಬಹುದು ಕೃಷಿ ರಂಗದಲ್ಲಿ ತೊಡಗಿಸಿಕೊಂಡಿರತಕ್ಕಂತದ್ದು ಬಹುಪಾಲು ಮಹಿಳೆಯರೇ ಏನಾದರೂನೇ ಆಳುವಂತ ಸರ್ಕಾರಗಳು ಮತ್ತೆ ಏನು ಕೃಷಿ ಮಸೂದೆಗಳನ್ನ ಏನು ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಗೆ ವಸ ಮಾಡ್ಲಿ ಕೊಟ್ಟಿರತಕ್ಕಂತದ್ರಿಂದ ಮೊದಲು ಬಲಿಪಶು ಆಗತಕ್ಕಂತವಳು ಮಹಿಳೆ ಇಂತ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಇಡಿ ದೇಶಾದ್ಯಂತ ಏನು ರೈತರು ಅಂತಂದ್ರೆ ಬರಿ ರೈತರಲ್ಲ ಮಹಿಳೆಯರನ್ನು ಒಳಗೊಂಡಂಗೆ ರೈತ ಮಹಿಳೆಯರು ಇರೋದ್ರಿಂದ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂತ ರಾಜ್ಯ ಸರ್ಕಾರ ತಂದಿರತಕ್ಕಂತ ಏನು ಕೃಷಿ ಮಸೂದೆಗಳು ಮತ್ತೆ ಅದು ಸಂಬಂಧಪಟ್ಟಕ್ಕೆ ಕಾರ್ಮಿಕ ಸಮ್ಮತಿಗಳು ಏನಿದೆ ಅದನ್ನ ವಾಪಸ್ ತಗೊಳ್ಳಬೇಕು ಅಂತ ಹೇಳಿ ಸುಗ್ರೀವಾಜ್ಞೆ ವಾಪಸ್ ತಗೊಳ್ಳಬೇಕು ಅಂತ ಹೇಳಿ ಇಡಿ ಕರ್ನಾಟಕ ದೇಶಾದ್ಯಂತ ನಡೆಯತಾ ಇರತಕ್ಕಂತ ಹೋರಾಟಕ್ಕೆ ಜನವಾದಿ ಮಹಿಳಾ ಸಂಘಟನೆ ಬೆಂಬಲಿಸಿ ಹೋರಾಟವನ್ನ ಏನು ಕೃಷಿ ಮಸೂದೆಗಳನ್ನು ವಾಪಸ್ ತಗೊಳ್ಳ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ನಾವು ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೇವೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ರೈತರ ಪರ್ಯಾಯ ಪರೇಡ್ಗೆ ಮಹಿಳೆಯರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಇದರ ಸೌಹಾರ್ದ ಬೆಂಬಲಾರ್ಥಕವಾಗಿ ಈಗಾಗಲೇ ನಾವು ಮಂಡ್ಯ ಸೇರಿದಂತೆ ಅನೇಕ ಕಡೆಗಳಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ಮತ್ತು ಬಂಡಿ ಮೆರವಣಿಗೆಗಳನ್ನು ನಡೆಸಿದ್ದೇವೆ ಅನ್ನುವಂತದ್ದು ದೇವಿಯವರ ಮಾತಾಗಿತ್ತು ಇಲ್ಲಿ ಈ ನಾಡಿನ ಇನ್ನೊಬ್ಬ ಪ್ರಮುಖ ಕವಿಯಾಗಿರುವಂತ ಪೀರ್ಭಾಷ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ರೈತರ ಹೋರಾಟದ ಕುರಿತಾಗಿ ಏನು ಹೇಳ್ತಾರೆ ಅನ್ನುವಂತ ಅಭಿಪ್ರಾಯವನ್ನ ಈಗ ಕೇಳೋಣ ನಮ್ಮ ಜೊತೆಗೆ ಪೀರ್ಭಾಷ ಅವರು अभिप्राय हंसक सर वे इवतुड़ी पर्याय परेड नड़ीता है होराटली भागवी यीत बेबल घोषणा सर यह भारत देश चरत्र अध्याय प्रारंभवे अंत
ನಾವು ಭಾವಿಸಬೇಕಾಗ್ತಾ ಇದೆ. ಕಳೆದ ಒಂದು 60 ದಿನಗಳಿಗಿಂತ ಹೆಚ್ಚಿನ ದಿನಗಳಿಂದ ಏನು ದೇಶದ ರಾಜಧಾನಿಯಲ್ಲಿ ಈ ಹೋರಾಟ ನಡೆಯತಾ ಇದೆ. ಇದು ದೇಶದ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಹೋರಾಟ ಮತ್ತು ಈ ನಾನು ವಿಶೇಷವಾಗಿ ಈ ಹೋರಾಟವನ್ನ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವ ಹೋರಾಟ ಅಂತ ಹೇಳಿ ಅರ್ಥೈಸಿಕೊಳ್ಳೋದಕ್ಕೆ ನಾನು ಇಷ್ಟಪಡುತ್ತೇನೆ. ಹೇಗೆ ಸ್ವಾತಂತ್ರ್ಯವನ್ನ ಗಳಿಸಿಕೊಳ್ಳೋದಕ್ಕಾಗಿ ಒಂದು ಹೋರಾಟ ನಡೆಯಿತು, ಇದು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳೋದಕ್ಕಾಗಿ ರೈತರ ನೇತೃತ್ವದಲ್ಲಿ ಇವತ್ತು ದೇಶಾದ್ಯಂತ ಹೋರಾಟ ನಡೆಯತಾ ಇದೆ ಅನ್ನುವಂತದ್ದು ಬಹಳ ಮುಖ್ಯ. ಈ ದೇಶದ ಅಧಿಕಾರದಲ್ಲಿರುವಂತ ಪ್ರಭುತ್ವ ಏನಿದೆ ಇದು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ, ಬಹುರಾಷ್ಟ್ರೀಯ ಕಂಪನಿಗಳ ಹಿತಾಸಕ್ತಿಗಾಗಿ ಮತ್ತು ದೇಶಿ ಬಂಡವಾಳಿಗರ ಹಿತಾಸಕ್ತಿಗಾಗಿ ರೈತರ ಹಿತಾಸಕ್ತಿಯನ್ನು ನಾಶ ಮಾಡುತ್ತಾ ಇದೆ ಮತ್ತು ರೈತರನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ರೈತ ಕಾನೂನುಗಳನ್ನು ಏನು ಜಾರಿಗೆ ತರ್ತಾ ಇದೆ. ಇದು ಖಂಡಿತವಾಗಿ ಕೂಡ ದೇಶಕ್ಕೆ ಮಾರಕವಾಗ್ತಾ ಇದೆ. ಈ ಸವಾಲನ್ನು ರೈತರು ಈಗಾಗಲೇ ತಮ್ಮ ಹೆಗಲ ಮೇಲೆ ಏರಿಸಿಕೊಂಡಿದ್ದಾರೆ. ಈ ಸವಾಲು ಅಂತೇಳಿ ಇದನ್ನು ಸ್ವೀಕಾರ ಮಾಡಿ ಆಗಿದೆ, ಈಗಾಗಲೇ ಸಮರ ಘೋಷಣೆ ಆಗಿದೆ, ಈಗಾಗಲೇ ಪ್ರಜಾಸತ್ತಾತ್ಮಕವಾದ ಒಂದು ಸಮರ ಈಗಾಗಲೇ ದೇಶದಲ್ಲಿ ನಡೀತಾ ಇದೆ. ಖಂಡಿತವಾಗಿ ಕೂಡ ಈ ಹೋರಾಟದಲ್ಲಿ ರೈತರು ಗೆದ್ದೆಗಿದ್ದಾರೆ. ರೈತರ ನೇತೃತ್ವದಲ್ಲಿ ಕಾರ್ಮಿಕರು, ಕೂಲಿಕಾರರು ಮತ್ತು ಪ್ರಗತಿಪರ ಬುದ್ಧಿಜೀವಿಗಳು ಇವರನ್ನ ಬೆಂಬಲಿಸುತ್ತಾರೆ. ಅಂತಿಮವಾಗಿ ಜನವಿರೋಧಿಯಾದ, ಜನಕಂಟಕಕಾರಿಯಾದ ಈ ಪ್ರಭುತ್ವ ಸೋಲಲೇಬೇಕು ಮತ್ತು ರೈತರು ಗೆಲ್ಲಲೇಬೇಕು ಅಂತ ಹೇಳಿ ನಾನು ಭಾವಿಸುತ್ತೇನೆ. ಕೇಂದ್ರ ಸರ್ಕಾರ ತಂದಿರುವಂತಹ ಅಪಾಯಕಾರಿ ಕೃಷಿ ಕಾಯ್ದೆಗಳು ಏನಿದ್ದಾವೆ ಇದು ಕೃಷಿಯ ಮೂಲವನ್ನೇ ನಾಶ ಮಾಡುವಂಥದ್ದಾಗಿದೆ. ರೈತರು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಗೆದ್ದೆ ಗೆಲ್ತಾರೆ ರೈತರು ಅನ್ನುವಂಥದ್ದು ಪೀರಶ್ ಅವರ ಅಭಿಪ್ರಾಯ ಆಗಿತ್ತು. ಇನ್ನೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ದಲಿತ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ, ರೈತರ ಜೊತೆಗೆ ನಾವಿದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ, ದಲಿತ ವಿರೋಧಿ ನೀತಿಗಳನ್ನು ತರ್ತಾ ಇದ್ದಾರೆ ಅನ್ನುವಂತಹ ಘೋಷಣೆಗಳನ್ನು ಅವರು ಹಾಕ್ತಾ ಇದ್ದಾರೆ. ಸರ್, ಇವತ್ತು ಏನು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ? ಈ ಒಂದು ಹೋರಾಟ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಈ ದೇಶದ ಮೂಲ ರೈತರೇ, ಈ ದೇಶದ ಬೆನ್ನೆಲುಬು ರೈತರು. ಈ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಕೇಂದ್ರ ಸರ್ಕಾರ ಕಿತ್ತೋಗಿರುವಂಥ ಕೆಲಸವನ್ನು ಇವತ್ತು ದಲಿತರು ಮತ್ತು ರೈತರು, ಕೂಲಿ ಕಾರ್ಮಿಕರು ಈ ಒಂದು ಐಕ್ಯ ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಇಂಥ ಒಂದು ನೀಚ ಏನು ವಿರೋಧಿ ಕಾಯ್ದೆಗಳನ್ನು ತಂದಿದ್ದಾರೆ ಅದನ್ನು ಈ ಕೂಡಲೇ ವಾಪಸ್ ತಗೋಬೇಕು. ಈ ಕೂಡಲೇ ವಾಪಸ್ ತಗೊಳ್ದೆ ಹೋದರೆ ಇಡೀ ದೇಶಾದ್ಯಂತ ಈಗಾಗಲೇ 2 ತಿಂಗಳಿಂದ 1,30,00,000 ಜನ ಏನು ಕೊರೆಯುವ ಚಳಿಯಲ್ಲಿ ಇವತ್ತು ಡೆಲ್ಲಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಆ ಒಂದು ಚಳವಳಿಯನ್ನು ಎಲ್ಲ ಸಂಘಟನೆ ಹೋರಾಟಗಾರರು ಈ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇವರೇನಾದರೂ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಈ ಒಂದು ಕಾಯ್ದೆಗಳನ್ನು ವಾಪಸ್ ತಗೊಳ್ದೆ ಹೋದರೆ ಈ ಒಂದು ಉಗ್ರವಾದ ಸ್ವರೂಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನೇ ಹೊರಬೇಕು. ಆಗೋ ಅನಾಹುತಗಳಿಗೆ, ಆಗೋ ಘಟನೆಗಳಿಗೆ ಅವರೇ ಹೊಣೆಗಾರರು. ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಬಿಟ್ಟು ಬೆಂಗಳೂರಿಗೆ ಬರತಕ್ಕಂಥ ಟ್ಯಾಕ್ಟ್ಗಳನ್ನು ಅವರು ಇವತ್ತು ಬ್ಯಾನ್ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ನಾವು ಬಹಳ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತೇಳಿ ಇವರು ಸರ್ವಾಧಿಕಾರಿತನವಾಗಿ ನಡ್ಕೋಬಾರ್ದು. ಅಧಿಕಾರ ಕೊಟ್ಟಿದ್ದಾರೆ, ಜನಗಳ ಮಧ್ಯೆ ನಿಂತ್ಕೊಂಡು ಜನರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಬೇಕು. ಇವರು ಆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇವರ ವಿರುದ್ಧ ದಲಿತ ಸಂಘರ್ಷ ಸಂತೆ ಅಂಬೇಡ್ಕರ್ವಾದ ಅಣ್ಣ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಮಾವಳ್ಳಿ ಶಂಕರಣ್ಣನವರ ಒಂದು ಬೆಂಬಲವನ್ನು ಈ ಒಂದು ಹೋರಾಟಕ್ಕೆ ಚುಚ್ಚಿ ನಾವು ಇನ್ನೂ ಅನೇಕ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಹೋರಾಟ ಉಗ್ರವಾದ ಹೋರಾಟ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜೈ 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 ಜೈ
ಪೊಲೀಸರಿಗೆ ಹೇಳಿ ಧಿಕ್ಕಾರ. ಪ್ರತಿಭಟನಾ ನಿರತ ರೈತರ ಮೇಲೆ ದೌರ್ಜನ್ಯ ನಡೆಸುವ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಪ್ರಗತಿಪರನ್ನ ಬಂಧಿಸುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಚಿಂತಕರನ್ನ ಬಂಧಿಸುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾನವ ಹಕ್ಕುಗಳ ಹೋರಾಟಗಾರರನ್ನ ಬಂಧಿಸುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈಗ ಇಲ್ಲಿ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಹಿರಿಯ ರೈತರೊಬ್ಬರು ಇದ್ದಾರೆ, ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ನಡೀತಾ ಇದೆ? ಮಾರ್ಕ ಆದಂಥ ಭೂ ಕಾಯ್ದೆ ತಿದ್ದುಪಡಿ ಮತ್ತು ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಮತ್ತು ಕೃಷಿ ಕಾಯ್ದೆ ಕೃಷಿ ವಿದ್ಯುತ್ ಕಾಯ್ದೆಗಳನ್ನು ಪುರಾತನ ಕಾಲದಿಂದನೇ, ಪುರಾತನ ಭೂಮಿ ಹುಟ್ಟಿದಾಗಲಿದ್ದೇನೆ, ಪುರಾತನ ಕಾಲದಿಂದ ನಮ್ಮ ಅಜ್ಜಮುತ್ತುಗಳು ಈ ಭೂಮಿಯನ್ನು ಸಾಗು ಮಾಡಿಕೊಂಡು ದೇಶಕ್ಕೆ ಅನ್ನಾಕ್ತಕ್ಕಂಥ ನಮ್ಮ ರೈತರು, ಈ ದೇಶಕ್ಕೆ ಅನ್ನಾಕ್ತಕ್ಕಂಥ ರೈತರಿಗೆ ಮಾರಕಾದ ಕಾಯ್ದೆ ಕಾನೂನುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿದ್ದಾವೆ. ಈ ಕಾಯ್ದೆಗಳಿಂದ ದೇಶಕ್ಕೆ ಅನ್ನಾಕ್ತಕ್ಕಂಥ ರೈತನಿಗೆ ದೊಡ್ಡ ಪರಿಣಾಮ ಆಗ್ತೈತೆ. ಈ ಪರಿಣಾಮ ಏನಂದರೆ, ಭೂ ಕಾಯ್ದೆ ತಿದ್ದುಪಡಿ ಕಾರ್ಪೊರೇಟ್ ಕಂಪನಿಗಳಿಗೆ, ಕಾರ್ಪೊರೇಟು ಅಂಬಾನಿ ಅದಾನಿ ಕಾರ್ಪೊರೇಟ್ ಕಂಪನಿಗಳಿಗೆ ಎಂಜಲ ಆಸೆಗೆ ಒತ್ತಿ ಬಿದ್ದಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಕಾಯ್ದೆ ಕಾನೂನು ಜಾರಿಯಾಗಿದ್ದನ್ನು ನಾವು ವಿರೋಧಿಸಿ ಈ ಕಾಯ್ದೆ ಹಿಂಪಡೆಯವರೆಗಿನ ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ನನ್ನ ರೈತ ಅಣ್ಣತಮ್ಮಳುಗಳು ಎರಡೂವರೆ ತಿಂಗಳು ಗತಿಸಿದರೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಿ ಒಳ್ಳೆ ನೋಡಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಕೃಷಿ ಮಂತ್ರಿ ಇರ್ಬೋದು, ಈ ರಾಜ್ಯದ ಮಂತ್ರಿ ಇರ್ಬೋದು, ಅವರೆಲ್ಲ ರೈತನ ಮಕ್ಕಳು, ರೈತಗೆ ಅನ್ನ ಆಗ್ತಕ್ಕಂಥ ಇವರೇನು, ಇವರು ಕುಂತ್ಕೊಂಡು ನೋಡಿ ತಿಂತಾರೆ, ಇವರು ಬಂಗಾರ ನೋಡಿ ತಿಂತಾರೆ. ನಾವು ರೈತ ಬೆಳೆದಿದ್ದು ಈಗ ಅವ್ರೇನು ಊಟ ಮಾಡ್ತಾರೆ, ಊಟ ಮಾಡ್ತಕ್ಕಂಥ ಯಾರ್ದದು ಊಟ, ರೈತ ಬೆಳೆದಂಥ ಊಟ ಅದು. ಸರಿಯಾದ ರೀತಿಯಿಂದ ಈ ಕಾಯ್ದೆ ವಾಪಸ್ ತೆಗೆದುಕೊಳ್ಳುವ ತನಕ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ. ಇದು ಇಲ್ಲಿಗೆ ನಿಲ್ಲಂಗಿಲ್ಲ. ಈ ಕಾಯ್ದೆ ವಾಪಸ್ ತೆಗೆದುಕೊಳ್ಳತನ ನಾವು ಹಳ್ಳಿ ಹಳ್ಳಿ ರಾಜ್ಯದಲ್ಲಿ ಎಲ್ಲ ಕಡೆ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ತಾಲೂಕದಲ್ಲಿ ಈ ದೊಡ್ಡ ಪ್ರಮಾಣ ಇದು ಸೈಕಂಡು ಸ್ವತಂತ್ರ ಹೋರಾಟ ಫಸ್ಟ್ನೇದು, ಈ ರೈತ ಹೋರಾಟ ಎರಡನೇದಂತ ಹೇಳೋಕೆ ನಾವು ಭಾಳ ಇಷ್ಟಪಡ್ತೀವಿ ಅಂತೇಳಿ ಈ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ಟಿ ವಿ ಮಾಧ್ಯಮದವರಿಗೆ ಧನ್ಯವಾದಗಳು. ಸರಿ, ಈಗ ರೈತರು ನಡೆಸ್ತಾ ಇರತಕ್ಕಂಥ ಹೋರಾಟದಲ್ಲಿ ರೈತರು ಭಾಗವಹಿಸಿಲ್ಲ ಅನ್ನುವಂಥ ಆರೋಪವನ್ನು ಕೇಂದ್ರ ಸರ್ಕಾರವೂ ಮಾಡ್ತಾ ಇದೆ, ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ. ಅಂದರೆ ಡೆಲ್ಲಿಯಲ್ಲಿ ಮಾಡ್ತಾ ಇರುವಂಥ ರೈತರು ಮತ್ತು ಇವತ್ತು ಮಾಡ್ತಾ ಇರುವಂಥ ರೈತರು ಇವರು ನಿಜವಾದಂಥ ರೈತರಲ್ಲ ಅನ್ನುವಂಥ ಆರೋಪವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಏನು ಹೇಳ್ತೀರಿ ಸರ್ ಅದಕ್ಕೆ? ಈಗ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದ್ದು, ಪ್ರಜಾವಾಣಿ ಪತ್ರಿಕೆಯಲ್ಲಿ, ಅವರು ಪಾಕಿಸ್ತಾನ ಏಜೆಂಟ್ರುಗಳು ರೈತರು, ಇವರು ರೈತರು ನಿಜವಾದ ರೈತರಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ಕೃಷಿ ಮಂತ್ರಿ.
ಇಲ್ಲಿರ್ತಕ್ಕಂಥ ಕೃಷಿ ಮಂತ್ರಿ ಬಿ ಸಿ ಪಾಟೀಲ್ ಅವರು, ಇವರು ರಸೂಟು ಒಲಕ್ಕಂಡವರು, ಇವರೆಲ್ಲ ಬ್ರೋಕರ್ಗಳು. ನಾವು ಬ್ರೋಕರ್ಗಳಲ್ಲ, ನೀನು ಬ್ರೋಕರು. ಪಕ್ಷದಿಂದ ಪಕ್ಷಕ್ಕೆ ನಾವು ಆರಿಸಿ ಕಳಿಸಿದಂಥ ಪಕ್ಷದಿಂದ ಪಕ್ಷಕ್ಕೆ ಹೋಗಿ ದುಡ್ಡು ತಗೊಂಡು ಹೋದಂಥ ನೀನು, ನೀನು ಬ್ರೋಕರು, ನೀನು ಏಜೆಂಟಿ. ಇನ್ನು ಒಂದು ಸಲ ಈ ಥರ ರೈತನ ಈಯಾಳಿಸಿ ಮಾತಾಡಿದರೆ ನೀನು ಹಳ್ಳಿ ಒಳಗೆ ನೀವು ಬರೋದು ಭಾಳ ಕಷ್ಟ ಆಗತ್ತೆ ಅಂತೇಳಿ ಈ ಮಾತಾಡೋಕೆ ಅವಕಾಶ ಕೊಟ್ಟಂಥವ್ರಿಗೆ ನಾನು ಧನ್ಯವಾದ. ಈಗ ಇನ್ನೊಬ್ಬ ರೈತ ಮುಖಂಡರು ಈಗ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್, ಕೇಂದ್ರ ಸರ್ಕಾರ ಮೊನ್ನೆ ಘೋಷಣೆಯನ್ನು ಮಾಡಿದೆ 11ನೇ ಸುತ್ತಿನ ಮಾತುಕತೆ ಸಂದರ್ಭದೊಳಗಡೆ, ನಾವು 1 ವರ್ಷದವರೆಗೆ ಈ ಕಾಯ್ದೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ, ಮುಂದಕ್ಕೆ ಹಾಕ್ತೀವಿ, ಈಗ ಜಾರಿ ಮಾಡೋದಿಲ್ಲ ಅಂತೇಳಿ, ಈಗ ಅವ್ರು 1 ವರ್ಷ ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದಾಗಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ, ಯಾಕೆ ಸರ್? ಸರ್, 1 ವರ್ಷಕ್ಕೆ ಮಾತ್ರ ಸೀಮಿತವಾದರೆ ತಿರುಗ ಮತ್ತೆ 1 ವರ್ಷಕ್ಕೆ ತಿರುಗ ಅದೇ ಮತ್ತೆ ಇದು ಸೀಮಿತವಾಗುತ್ತೆ. ಅದು ತಿರುಗ ಮತ್ತೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ ನಾವು. ಅವಾಗ ನೋಡಿ, ನಾವು ಎಲ್ಲ ಮಾಡೋ ಕೆಲಸಗಳು ಬಿಟ್ಟು ಮನೆ ಹತ್ರ ಎಲ್ಲ ಕೆಲಸಗಳು ಇರ್ತೀವಿ. ನಾವು ರೈತರಿಗೆ ಒಳ್ಳೆ ಬೆಳೆನ ಬೆಳೆದ್ರ ಟೈಮ್ ಇದು, ಬೆಳೆನ ನಾವು ಮನೆಗೆ ತುಂಬಿಕೋಬೇಕು. ಇವಾಗ ಅಂಥದ್ದನ್ನು ನಾವು ಹಾಳು ಮಾಡ್ಕೋಬೇಕಾಗತ್ತೆ ಇವರಿಂದ, ಈ ಸರ್ಕಾರಿಗೆ ಕೆಟ್ಟ ಸರ್ಕಾರದಿಂದ ನಾವು ಹಾಳು ಮಾಡ್ಕೋಬೇಕಾಗಿದೆ. ಅದರಿಂದ ಅದು ಆ ಥರ ಮಾಡಬೇಡಿ, ನಿರಂತರವಾಗಿ ಇದನ್ನು ಕಾಯ್ದೆನ ನಿಲ್ಲಿಸಿ ಅಂತ ನಾವು ಇದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಇವ್ರು ಹೇಳ್ತಾ ಇರುವಂತ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸರ್ಕಾರ 1 ವರ್ಷದವರೆಗೆ ಮಾತ್ರ ನಾವು ಅದನ್ನ ಮುಂದೂಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ 1 ವರ್ಷಕ್ಕೆ ಮುಂದೂಡುವಂತ ಅಗತ್ಯತೆ ಇಲ್ಲ, ಸಂಪೂರ್ಣವಾಗಿ ಕಾಯ್ದೆಯನ್ನ ಅರ್ಧ ಮಾಡಬೇಕು ಅನ್ನುವಂಥದ್ದು ರೈತ ಮುಖಂಡರು ಮತ್ತು ರೈತರ ಆಗ್ರಹ ಆಗಿದೆ. ಮತ್ತೆ ನಾವು ಮುಂದೆ ಹೊರಡ್ತಾ ಹೋದ್ರೆ ಅನೇಕ ದೃಶ್ಯಗಳನ್ನ ನೀವು ಇಲ್ಲಿ ಕಾಣಬಹುದಾಗಿದೆ. ಹೇಳಿ ಸರ್, ಇನ್ನೊಂದಿಷ್ಟು ಅಂಶಗಳನ್ನ ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಕೇಳೋಣ ಏನ್ ಹೇಳ್ತಾರೆ ಅಂತೇಳಿ. ಸರ್, ಈಗ ನಮ್ಮ ರಾಜ್ಯ ಸರ್ಕಾರ ನೀತಿ ಹೇಳ್ತಾ ಇದಾರೆ, ಈ ಕಾಂಗ್ರೆಸ್ನವರು ಇವರನ್ನ ರೈತರನ್ನ ಕರೆದು ನಾವು ಇದು ಮಾಡಿಸ್ತಾ ಇದ್ದಾರೆ, ಸ್ಟ್ರೈಕ್ ಮಾಡಿಸ್ತಾ ಇದ್ದಾರೆ, ಕಾಂಗ್ರೆಸ್ನವ್ರ ಬೆಂಬಲ ಇದೆ ಅಂತ. ನೋಡಿ ಸಾ, ಇವತ್ತು ಬಿ ಜೆ ಪಿ ಇರ್ಬೋದು, ನಾಳೆ ಕಾಂಗ್ರೆಸ್ ಬರ್ಬೋದು. ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದು ನಾವು ರೈತರು, ನಾವು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅವರಲ್ಲ. ನಾವು ನಮಗೆ ನಮ್ಮ ಅಕ್ಕನ ಕೇಳ್ತಾ ಇದೀವಿ, ನಾವು ರಾಜಕಾರಣ ಕೇಳ್ತಾ ನಮ್ಮ ಅಕ್ಕನ ಕೇಳ್ತಾ ಬಿ ಸಿ ಪಾಟೀಲ್ ಅವ್ರು ಹೇಳ್ತಾರೆ, ನಾನು ಒಬ್ಬ ರೈತರ ಮಗ, ನನಗೆ ಗೊತ್ತಿದೆ ಅಂತಾರೆ. ಒಬ್ಬ ಬಿ ಸಿ ಪಾಟೀಲ್ ಅವರಿಗೆ ಅವ್ರೊಬ್ಬ ರೈತರ ಮಗ ಆಗಿದ್ರೆ ಈ ಥರ ಮಾತಾಡ್ತಿರಲ್ಲ. ಇವೊಬ್ಬ ರೈತ ಬಂದಿರ್ತಾನೆ ಅಂದರೆ ಬಂದಲ್ಲಿಗೆ ಸ್ಪಂದಿಸ್ತಾರೆ ಅವರು. ಸ್ಪಂದಿಸ ಅಂತ ಇದಲ್ಲ, ಯಾಕೆಂದರೆ ಅವರು ಏಜೆಂಟ್ರ ಕೆಲಸ ಮಾಡಿರೋ, ಒಬ್ಬ ಪೊಲೀಸ್ ಏಜೆಂಟ್ರ ಕೆಲಸ ಮಾಡಿರೋ ಅವರು. ಅದಕ್ಕೋಸ್ಕರ ಅವ್ರ ಬುದ್ಧಿನ ನಮ್ಮ ರೈತರಿಗೆ ಹೇಳ್ತಾ ಇದ್ದಾರೆ, ಇದು ಖಂಡನೀಯ. ಮುಂದಾದ್ರೂ ಬಿ ಸಿ ಪಾಟೀಲ್ ಅವರು ಎಚ್ಚೆತ್ತಲಿಲ್ಲ ಅಂದರೆ ಅವ್ರ ಮನೆ ಮುಂದೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತಾ ಇಷ್ಟಪಡ್ತೀನಿ. ಅದು ಕುಮಾರಸ್ವಾಮಿ ಹೇಳ್ತಾ ಇದ್ರು ಸ್ವಾಮಿ, ಕುಮಾರಸ್ವಾಮಿ ಅವರಿಗೆ ಇವಾಗ ಏನಾಗಿದೆ, ಟವಲ್ ಇಲ್ಲ ಹೆಗಲ ಮೇಲೆ. ಅವರಿಗೆ ಅಧಿಕಾರ ಇದ್ದಾಗ ಮಾತ್ರ ಟವಲ್ ಬೇಕಾಗುತ್ತೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ದೊಡ್ಡ ಆಯೋಗರು ಇದ್ರೊಳಗೆ. ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಬಂದ ಕಾಂಗ್ರೆಸ್ ಅವ್ರ ಜೊತೆ ಹೋಗ್ತಾರೆ, ಬಿಜೆಪಿ ಬಂದಾಗ ಬಿಜೆಪಿ ಅವ್ರ ಜೊತೆ ಹೋಗ್ತಿದ್ರೆ. ಇಲ್ಲಿ ಹಾಳಾಗ್ತಾ ಇರೋದು ರೈತರು ಹಾಳಾಗ ಕಾರಣ ಅಂದ್ರೆ ಕುಮಾರಸ್ವಾಮಿ ಫಸ್ಟೇ ಪಾಯಿಂಟು, ಕುಮಾರಸ್ವಾಮಿ ಬಿಜೆಪಿ ಏಜೆಂಟ್ಗೆ ಗುರುತು ಮಾಡ್ತಾ ಇದ್ದಾರೆ ಸ್ವಾಮಿ ಇವಾಗ. ಥ್ಯಾಂಕ್ ಯು ಸರ್, ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನ ನೋಡೋಣ. ಮುಂದೆ ನಾವು ನೋಡ್ತಾ ಹೊರಟಾಗ ಅಲ್ಲಿ ಅನೇಕ ದೃಶ್ಯಗಳನ್ನ ನೀವು ಇಲ್ಲಿ ಕಾಣಬಹುದಾಗಿದೆ. ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ, ದಲಿತ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾರೆ, ಮಹಿಳಾ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ, ಅದೇ ರೀತಿ ವಿದ್ಯಾರ್ಥಿ ಸಂಘಟನೆಗಳು, ಯುವಜನ ಸಂಘಟನೆಗಳು ಸಾಕಷ್ಟು ಪ್ರಮಾಣದಲ್ಲಿ ತಂಡೋಪತಂಡವಾಗಿ ಅವರು ರೈಲ್ವೆ ನಿಲ್ದಾಣದತ್ತ ಆಗಮಿಸ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ನತ್ತ ಕೆಲವೇ ಕ್ಷಣಗಳಲ್ಲಿ ಜಾಥಾ ಹೊರಡಲಿದೆ ಅಂತೇಳಿ ಅನೇಕರು ಈಗಾಗಲೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಲ್ಲೊಬ್ಬರು ಕನ್ನಡ ಪರ ಸಂಘಟನೆಯ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅಂತೇಳಿ ಕೇಳೋಣ.
ಇನ್ನೂ ದೊಡ್ಡ ಟೀಮ್ ಬರ್ತಿದೆ ಮನೆ ಯಲಂಕ ಬಿಟ್ಟಿದ್ದೀನಿ ಅದಾಗ್ಲೇ ಬಾಬುನ ಬರ್ತಾ ಇದ್ದಾರೆ ಇಲ್ಲಿ ಇನ್ನೊಂದಿಷ್ಟು ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ಸರ್ಕಾರ ಮತ್ತು ಯಡಿಯೂರಪ್ಪ ಸರ್ಕಾರಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಘೋಷಣೆಯನ್ನು ಹಾಕ್ತಾ ಇದ್ದಾರೆ, ವಿರೋಧಿ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. ರೈತರ ಕಾರ್ಮಿಕರ ವಿರೋಧಿ ಸರ್ಕಾರಕ್ಕೆ ದಿಕ್ಕಾಲ ಇರಲಿ ಅನ್ನುವಂತಹ ಘೋಷಣೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಈಗ ನಮ್ಮೂರ ಭೂಮಿ ನಮಗಿರಲಿ ಅನ್ಯರಿಗಲ್ಲ ಅನ್ನುವಂಥ ಒಂದು ತಂಡದಿಂದ ಅವರು ಹಾಡನ್ನು ಹಾಡೋದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಅವರು ಯಾವ ರೀತಿಯ ಜಾಗೃತಿ ಹಾಡುಗಳನ್ನು ಹಾಡ್ತಾರೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಈಗ ಅವರ ಹಾಡಿನ ತಯಾರಿಯನ್ನು ನಡೆಸ್ತಾರೆ, ಅವರೀಗ ಹಾಡನ್ನು ಹಾಡ್ತಾರೆ. ಕ್ರಾಂತಿಯಾಗಲೇ ನೆಲದ ಕ್ರಾಂತಿಯಾಗಲೇ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲೇ ಕ್ರಾಂತಿಯಾಗಲೇ ನೆಲದ ಕ್ರಾಂತಿಯಾಗಲೇ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲೇ ಹಸಿರು ನೆರಳೆ ಕೆಂಪು ನೀಲಿ ಧ್ವಜಗಳೇ ಒಗ್ಗೂಡಿ ಊರ ಬಿಡೆವು ಭೂಮಿ ಕೊಡೆವು ಎನ್ನುತ್ತಾ ಕೂಗಾಗೆ ಓ ಈ ನೆಲ ನಮ್ಮದು ಕ್ರಾಂತಿ ಕಹಳೆ ಮೊಳಗಲೇ ಕ್ರಾಂತಿಯಾಗಲೇ ನೆಲದ ಕ್ರಾಂತಿಯಾಗಲೇ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲೇ ಹಸಿರು ಶಾಲು ಹಾರಾಡಲಿ ಕೆಂಬ ಊಟ ಹೋರಾಡಲಿ ಆ ನೆಲ ಮುಗಿಲು ಒಂದಾಗಲಿ ನದಿ ಸಾಗರ ಕೆಂಪಾಗಲಿ ಬೆಟ್ಟಗಳು ಬಸಗಟ್ಟಲಿ ಮರಗಿಡಗಳು ಮಾತಾಡಲಿ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಮೌನವೆಲ್ಲ ಮಾತಾಗಲಿ ದನಿ ಏರಿದೆ ಹಾಡಾಗಲಿ ಆ ವಾಡೆ ಮೂಡೆ ಬೀಜಗಳೇ ಸಿಡಿದು ಮೊಳಕೆ ಒಡೆಯಲೇ ಓ ಅಕ್ಕಡಿ ಸೊಲ್ಲುಗಳೇ ಕ್ರಾಂತಿ ಪದಗಳಾಡಲೇ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಬೇಟಿ ಎದ್ದು ಮಾತಾಡಲಿ ರಾಜ ತಿರುಗಿ ಹೋರಾಡಲಿ ಹೆಗ್ಗುಂಟ ಎಗರ ಅರಗುಂಟ ನುಗ್ಗಲೇ ಎದ್ದಿನ ಗಾಡಿಗಳೇ ಮೆರವಣಿಗೆ ಹೊರಡಲೇ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಅದು ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಕುಡುಗೋಲು ಕಳವರೇ ಕೋಟು ಕಟ್ಟಳೆ ಏರಲೇ ಮಣ್ಣು ಒತ್ತ ಹೆಜ್ಜೆಗಳೇ ತಾಗಲಿ ಜೊತೆಯಾಗಿ ನೇಗಿಲು ನುಡಿಯಲಿ ಬಾರುಕೋಲು ಬೀಸಲೇ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಕ್ರಾಂತಿಯಾಗಲಿ ನೆಲದ ಕ್ರಾಂತಿಯಾಗಲಿ ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ ಕಾಂಚನದ ಅಮಲೇರಿಸಿ ಕುಳಿತಲು ಬರುತ್ತಿಹರು ಭೂಮಿಗೆ ಬೆಲೆ ಕಟ್ಟಿ ಕಬಳಿಸುವ ಕಳ್ಳರು ಅನ್ನದಿಂದ ಮಂದಿಯೇ ಅನ್ನದ ಬಟ್ಟೆ
ಚಲವಳೆದೆ ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ, ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ. ಪ್ರಶ್ನಿಸದೆ ಇದ್ದರೆ ನ್ಯಾಯ ಕಾಣದಣ್ಣ, ಹೋರಾಡದಿದ್ದರೆ ಭೂಮಿ ಉಳಿಯದಕ್ಕ, ನೆಲ ತಾಯಿ ಮಕ್ಕಳೇ ನೆಲದ ನ್ಯಾಯ ಕೇಳಿರಿ, ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಯಾಗಿ ಕ್ರಾಂತಿಯಾಗಲಿ, ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ. ಬಿಜಬುದಕಿಗಳೇ ಕೂಡಲೇ ಬಂದಾಗೆ, ಮಣ್ಣು ಒತ್ತ ಹೆಜ್ಜೆಗಳೇ ತಾಗಲಿ ಜೊತೆಯಾಗೆ, ಹಳ್ಳೆಯಿಂದಡೆಲ್ಲವರೆಗೂ ನಿಲ್ಲರೆ ಸಲಾಕೆ, ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ, ಕ್ರಾಂತಿಯಾಗಲಿ, ನೆಲದ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ, ಅನ್ನ ಬೆಳೆವ ಭೂಮಿಗಾಗಿ ಕ್ರಾಂತಿಯಾಗಲಿ. ಹಿಂಪಡೆಯಲೇಬೇಕು, ಹಿಂಪಡೆಯಲೇಬೇಕು, ನೀತಿಯನ್ನು ಹಿಂಪಡೆಯಲೇಬೇಕು, 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 ಹಿಂಪಡೆಯಲೇಬೇಕು. ನಮ್ಮೂರ ಭೂಮಿ ನಮಗಿರಲಿ, ನಮ್ಮೂರ ಭೂಮಿ ನಮಗಿರಲಿ, ನಮ್ಮೂರ ಭೂಮಿ ನಮಗಿರಲಿ. ದಲಿತ ಕಾರ್ಮಿಕ ಹೋರಾಟಕ್ಕೆ ಹೇಳಿಸಿದ್ದಾವೋ ಜಿಂದಾಬಾದ್, ಜಿಂದಾಬಾದ್. ದಲಿತ ರೈತ ಕಾರ್ಮಿಕ ಹೋರಾಟಕ್ಕೆ ಹೇಳಿಸಿದ್ದಾವೋ ಜಿಂದಾಬಾದ್, ಜಿಂದಾಬಾದ್. ದಲಿತ ರೈತ ಕಾರ್ಮಿಕ ಹೋರಾಟಕ್ಕೆ ಹೇಳಿಸಿದ್ದಾವೋ ಜಿಂದಾಬಾದ್, ಜಿಂದಾಬಾದ್. ನಮ್ಮೂರ ಭೂಮಿ ನಮಗಿರಲಿ, 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 ನಮ್ಮೂರ ಭೂಮಿ ನಮಗಿರಲಿ. ಎಂದೆಗೂ ನಾಳೆಗೂ ಎಂದೆಗೂ ನಮ್ಮೂರ ಭೂಮಿ ನಮಗಿರಲಿ, ಎಂದೆಗೂ ನಾಳೆಗೂ ಎಂದೆಗೂ ನಮಗಿರಲಿ. ಉಳುವವರಿಗೆ ಈ ಭೂಮಿ, ಉಳ್ಳವರಿಗಲ್ಲ, ಅಲ್ಲ ಅಲ್ಲ ಅಲ್ಲ, ಉಳ್ಳವರಿಗಲ್ಲ. ಬಿದ್ದುವವರಿಗೆ ಈ ಭೂಮಿ, ಭೂಗಳ್ಳರಿಗೆ ಅಲ್ಲ, ಅಲ್ಲ ಅಲ್ಲ ಅಲ್ಲ, ಭೂಗಳ್ಳರಿಗೆ ಅಲ್ಲ. ದೆಣೆ ಕೊಯ್ದು ರಾಜಿ ಮಾಡಿ ಮೂಟೆ ಹೊತ್ತವರಿಗೆ, ಬೆವರನ್ನು ತೊರೆತೆ ದುಡಿಯುವ ಜನರಿಗೆ, ಇರಲಿ ಇರಲಿ ಇರಲಿ, ನಮ್ಮೂರ ಭೂಮಿ ನಮಗಿರಲಿ. ಎಂದೆಗೂ ನಾಳೆಗೂ ಎಂದೆಗೂ ನಮ್ಮೂರ ಭೂಮಿ ನಮಗಿರಲಿ. ಈ ಭೂಮಿ ಎಂದೆಗೂ ಮಾರುವ ತರಕಲ್ಲ, ಅಲ್ಲ ಅಲ್ಲ ಅಲ್ಲ, ಮಾರುವ ತರಕಲ್ಲ. ಈ ನೆಲವು ಯಾರು ಕೊಳ್ಳುವ ತರಕಲ್ಲ, ಅಲ್ಲ ಕೊಳ್ಳುವ ತರಕಲ್ಲ. ತಲೆಮಾರುಗಳ ಬದುಕು ಇದು ಅನ್ನದ ಮೂಲ, ಈ ನೆಲವು ಅರಿವಿನ ಅನನ್ಯತೆಯ ಮೂಲ. ಇರಲಿ ಇರಲಿ ಇರಲಿ, ನಮ್ಮೂರ ಭೂಮಿ ನಮಗಿರಲಿ. ನಮ್ಮೂರ ಭೂಮಿ ನಮಗಿರಲಿ, ನಮ್ಮೂರ ಭೂಮಿ ನಮಗಿರಲಿ, ಎಂದೆಗೂ ನಾಳೆಗೂ ಎಂದೆಗೂ ನಮ್ಮೂರ ಭೂಮಿ ನಮಗಿರಲಿ. ನಮ್ಮೂರ ಭೂಮಿ ನಮಗಿರಲಿ, ನಮ್ಮೂರ ಭೂಮಿ ನಮಗಿರಲಿ, ನಮ್ಮೂರ ಭೂಮಿ ನಮಗಿರಲಿ, ನಮ್ಮೂರ ಭೂಮಿ ನಮಗಿರಲಿ. ಹಿಂಪಡೆಯಬೇಕು, ಹಿಂಪಡೆಯಬೇಕು, ಹಿಂಪಡೆಯಲೇಬೇಕು, ಹಿಂಪಡೆಯಲೇಬೇಕು.
ಸರಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.